ಭೈರವ ಹಾಕಿರೋ ದಿಗ್ಬಂಧನವನ್ನು ದಾಟಿ ನೀನೆಲ್ಲೂ ಹೋಗೋದಕ್ ಸಾಧ್ಯ ಇಲ್ಲ. ದಿಗ್ಬಂಧನ ಹಾಕಿದ್ದಾನೆ, ಇನ್ನು ನಾನು ಹೊರಗಡೆ ಹೋಗೋದಕ್ಕಾಗಲ್ಲ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಂತೂ ಮೊದಲೇ ಆಗಲ್ಲ. ನನ್ನ ಶಕ್ತಿಗಳನ್ನ ಬಚ್ಚಿಡಬೇಕು ಅಂದ್ರೆ ನಾನು ಹೊರಗಡೆ ಹೋಗ್ಲೇಬೇಕು. ಜೈ ಮಹಾಕಾಲ. ಆ ತುಳಸಿ ಮಾಲೆ ಹೇಳ್ಕೊಳ್ಳಕ್ ಬಿದ್ರು ಏನು ಗೋಚರ ಆಗ್ಲೇ ಇಲ್ವಲ್ಲ, ಅಮೃತ ನಾಗಿಣಿಯಾಗಿ ಬದಲಾಗ್ಲಿಲ್ವಲ್ಲ ಅಂತ. ಅಮೃತ ನಾಗಿಣಿ ಆಗಿದ್ರೆ ತಾನೇ ಬದಲಾಗೋದು. ನನ್ನ ತುಳಸಿ ಮಾಲೆ ಅವಳ ಕೊರಳಿಗೆ ಬೀಳ್ತಿದ್ದ ಹಾಗೆ ನಮ್ಮ ಕಣ್ಣ ಮುಂದೆ ನಾಗಿಣಿಯಾಗಿ ಕಾಣಿಸ್ತಾ ಇದ್ಲು. ಯಾಕೆಂದ್ರೆ ಅದರ ಶಕ್ತಿ ಪ್ರಭಾವ ಅಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ತುಳಸಿ ಮಾಲೆ ತನ್ನ ಶಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ. ಇಲ್ಲ ಬಾಬಾ, ನಾನು ಇದನ್ನ ನಂಬೋದಿಲ್ಲ. ನಾವು ಅವಳನ್ನ ಹಿಡಿಯೋದಕ್ಕೆ 100 ತಂತ್ರ ಪ್ರಯೋಗಿಸಿದ್ರೆ ಅವಳು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ 1000 ಪ್ರತಿತಂತ್ರನ ರೂಪಿಸ್ಕೊಂಡಿರ್ತಾಳೆ. ನೀವು ತುಳಸಿ ಮಾಲೆ ಅಂತ ಹೇಳಿದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳು ಬೇರೆ ಏನೋ ಉಪಾಯ ಮಾಡಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಮಾಮಾ, ನಿನಗೆ ಯಾಕೆ ಅಮೃತಾಳ ಮೇಲೆ ಈ ಥರ ಅನುಮಾನ ಅಂತ? ಅಲ್ಲ, ಅವತ್ತು ಆ ಕೆಟ್ಟ ಕನಸು ಕಂಡಾಗಿನಿಂದ ಅಮೃತಾಳನ್ನು ಬರೀ ಇದೇ ದೃಷ್ಟಿಯಲ್ಲಿ ನೋಡ್ತಾ ಇದೀಯ? ಅಮ್ಮ, ಒಂದು ವಿಷಯ ಅರ್ಥ ಮಾಡ್ಕೋ. ನಮ್ಮ ಕನಸುಗಳು ನಮ್ಮ ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಮಲಗುವಾಗ ನಾವು ಯಾವುದನ್ನು ಯೋಚನೆ ಮಾಡಿ ಮಲಗ್ತೀವೋ ಕನಸಿನಲ್ಲಿ ಅದೇ ಬರುತ್ತೆ. ಏನಂದೆ ವಿಷ್ಣು? ಕನ್ನಡಿ? ಕನ್ನಡಿ ಅಂದೆ ಅಲ್ವಾ? ಬನ್ನಿ ಹೊರಡೋಣ ಬೇಗ. ಇದೇನಿದು ದೇವಸ್ಥಾನದ ಒಳ್ಳೆ ಹೆಜ್ಜೆ ನಮಸ್ಕಾರ ಹಾಕೋ ತರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡ್ ಬರ್ತಾ ಇದೀರಲ್ಲ. ಬೇಗ ಬನ್ನಿ, ಮನೇಲಿ ಬಾಬಾ ಬೇರೆ ಇದ್ದಾರೆ, ಅದು ಇದು ಕೇಳ್ತಾ ಇರ್ತಾರೆ, ಏನಾದರೂ ಅಣಿ ಮಾಡ್ಕೊಳ್ಳೋದಿರುತ್ತೆ. ಬನ್ನಿ ನೀವು. ಇನ್ನೊಂದಿನ ಹೋದ್ರಾಯ್ತು. ಬಾ. ಬಾಬಾ ಮನೆಗೆ ಬಂದಿರೋದು ನಾಗಿಣಿನ ಕಂಡು ಹಿಡಿಯೋದಕ್ಕೆ. ಹಾಗಾದ್ರೆ ನೀವು ನಾಗಿಣಿನಾ?
ನಮ್ಮ ಹತ್ರ ಲಾ ಸುಳ್ಳೇ ಹೋಗಿದ್ದಾಳೆ, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ, ಅದನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಗೀತಾ ಡಾನ್ಸ್ ಕರ್ನಾಟಕ ಡಾನ್ಸ್ನ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದಾಳೆ, ಅವಳು ಮುಂದಿನ ರೌಂಡ್ಗೆ ಹೋಗಲೇಬೇಕು. ನನಗೆ ಇಷ್ಟ ಇಲ್ಲಪ್ಪ, ನನ್ನ ಹೆಂಡತಿ ನನಗೆ ಇಷ್ಟ ಇಲ್ದಿರೋದನ್ನ ಮಾಡಬಾರ್ದು. ಹಾಗೇನಾದ್ರು ಮಾಡೋದಾದ್ರೆ ಅವಳು ನನ್ನ ಹೆಂಡತಿಯಾಗಿ ಉಳಿಯಲ್ಲ. ನಂದಿನಿ ಲಗ್ನ ಬೇಡ ಅಂತ ಅನ್ಲಿಕ್ಕತ್ತಾಳ, ವಿಷ ಕೊಡು ಅಂತ ಕೇಳ್ತಾಳ. ಅವ ಗೌರಿಯಿಂದ ಏನಾರ ಸಮಸ್ಯೆ ಅದೇನು? ಅದನ್ನ ಹೇಳೋ ವ್ಯಾಳ್ಯ, ನಾಳೆ ಬಂದ ಬರ್ತದ. ಯಾವ ತರ ಉಂಗ್ರ ಅಂತಲಾದ್ರೂ ಹೇಳ ಸಾರ್ದವ. ನಿಂಗೆ ಹೆಂಗೆ ಒಳ್ಳೆ, ನೀನ್ ಅದನ್ನ ನೋಡೇ ಇಲ್ಲ. ಅದು ನಮ್ಮ ಅವನ್ ಗೆಪ್ತಿದು. ಓ ರಾಮಣ್ಣಂದೇ ಇರ್ಬೇಕು ಇದು. ಹಿರಣ್ಮೈ ಬೆಳಗ್ಗೆ ಆಟ ಆಡಕ್ಕೆ ಅಂತ ಹೋದವಳು, ಇನ್ನೂ ಬಂದಿಲ್ಲ. ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಬೆಳಗ್ಗೆ ಹಿರಣ್ಮಯಿ ಸೌಗಂಧಿ ಮನೆ ಕಡೆ ಹೋಗೋದ್ ನೋಡ್ದೆ. ಹಿರಣ್ಮಯಿ ವಿಚಾರ ನನಗೇನು ಗೊತ್ತಿಲ್ಲಪ್ಪ. ನಾನಿನ್ ಕೆಟ್ಟ ಆಟ ಎಲ್ಲ ನೋಡಿದ್ದೀನಿ. ನಿಜ ಹೇಳು ಹಿರಣ್ಮಯಿ ಎಲ್ಲಿ? ಹೌದು, ನಾನು ಒಳ್ಳೆವಳ ತರ ನಾಟಕ ಮಾಡಿ ಅವಳನ್ನ ನಂಬಿಸ್ದೆ. ಹಾಗೆ ಅವಳನ್ನ ನಂಬಿಸಿ ಅವಳನ್ನ ಕರ್ಕೊಂಡೋಗಿ ಉತ್ಕಾಡಲ್ ಬಿಟ್ಟು ಬಂದೆ. ಈಗೇನ್ ಮಾಡ್ತೀಯ ಸುಬ್ಬಲಕ್ಷ್ಮಿ? ಆರ್ಡರ್ಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತೀಯ? ಈ ಸುಬ್ಬಲಕ್ಷ್ಮಿ ನೀರಿದ್ದಂಗೆ ಯಾರಿಗೂ ಇವಳನ್ನ ತಡೆಯಕ್ ಆಗಕ್ಕಿಲ್ಲ. ನೀನು ಒಂದು ದಾರಿ ಮುಚ್ಚಿದ್ರೆ ನಾನು ಇನ್ನೊಂದು ದಾರಿ ಲರಿತೀನಿ. ನಾವು ಕಂಪ್ಲೀಟ್ ಆಗಿ ಡ್ಯಾಮ್ನೇ ಕಟ್ತೀವಿ, ಆಗ ಡಿಮಾಂಡ್ ಜಾಸ್ತಿ ಆಗೋದು ನನಗೆಯ. ನಿನ್ ಹುಡುಗಿ ನಮ್ ನಮಿತಾಗೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ ಅಲ್ವಾ? ಹಾ, ಅದ್ಗೆ ತಗೊಳ್ಳಿ, ಇದನ್ನ ನೀವೇ ನಿಮ್ ಕೈಯಾರೆ ಅವ್ರು ಕೊಟ್ಬಿಡಿ. ಇಷ್ಟೊಂದ ನಮ್ ಕಡೆ ಡ್ಯಾನ್ಸ್ ಟೀಚರ್ಗೆಲ್ಲ ಇಷ್ಟೇ ಕೊಡೋದು, 20,000 ಇದೆ. ಥ್ಯಾಂಕ್ಸ್ ಅಕ್ಕ. ನೆಕ್ಲೆಸ್ ಇದೆಯಲ್ಲ, ಅದು ರಿಸೀವ್ಡ್ ಕಾಪಿ ಸಿಕ್ಕಿದೆ. ವಿದ್ಯಾ ವಿನಾಯಕ ಅಂತ ಹೆಸರಿದೆ. ವಿದ್ಯಾ ತಕೊಂಡಿರೋ ನೆಕ್ಲೆಸ್ ಶೂಟರ್ ಕೈಗೆ ಹ್ಯಾಕ್ ಬಂತು ಅಂದ್ರೆ ವಿದ್ಯಾಗೂ ಶೂಟರ್ಗೂ ಏನೋ ಲಿಂಕ್ ಇದೆ. ಹುಡುಗರು ಹುಡುಕ್ತಾ ಇದ್ದಾರೆ, ಇನ್ನೇನು ಸಿಕ್ಬಿಡ್ತಾಳೆ. ತೊಳಿ, ನೀನು ನೀರು ಕುಡಿಯಿರಿ. ಈಗ ನನಗೆ ಬೇಕಾಗಿರೋದು ನೀರಲ್ಲ, ಮೀನಾಕ್ಷಿ ಸಾವು. ಸಾವು ಅವಳ ಸತ್ರನೇ ನನ್ನ ನಿನ್ನ ಪ್ರಾಣ ಉಳಿಯೋದು ಬೈರ. ಸುಮ್ಮನೆ ನನ್ನ ಮುಂದೆ ನಿಂತ್ಕೊಂಡು ಸಮಯನ ವ್ಯರ್ಥ ಮಾಡಬೇಡ. ನನಗೆ ಆ ಮೀನಾಕ್ಷಿ ಪ್ರಾಣ ಬೇಕು, ಹೋಗಿ ಅವಳ ಪ್ರಾಣ ತೆಗೆದು ಹಾಕೋ. ಸರಿಮಾ,